ಕೆಲವರಿಗೆ ಹಂಗೆ ಅವಾಗ ಅವಾಗ ಈ ಥರ ಏನಾರು ಒಂದು ಮಾಡ್ಕೊಳ್ಳದೆ ಇದ್ರೆ ತಿಂದ ಅನ್ನ ಅರಗಲ್ಲ, ಏನು ಮಾಡೋಣ. ಇನ್ನು ಅದ್ಯಾರೋ ಪ್ರದೀಪ್ ಈಶ್ವರ್ ಅಂತೆ ಅವರು ಎಮ್ ಎಲ್ ಎ. ಹೌದು ಸರ್. ಅವ್ರೇನು ಸುಮ್ಮನಿರಕ್ಕಾಗಲ್ವೇನ್ರಿ ಅವ್ರಿಗೆ? ಇಲ್ಲ, ಅವ್ರಿಗೆ ಮಾತಾಡೋ ಅಭ್ಯಾಸ ಜಾಸ್ತಿ ಅಲ್ಲ. ಹೌದಾ? ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಬಗ್ಗೆ ಪ್ರದೀಪ್ ಈಶ್ವರ್ ರಿಪೀಟೆಡ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು. ಯಾರ ಹತ್ರ ಇದೆ ದಾಖಲೆ? ಯಾರು ದಾಖಲೆ ತೆಗೆದು ಮಾತಾಡ್ಬೇಕು? ಸುಮ್ ಸುಮ್ನೆ ಮಾತಾಡಿದ್ರಂಗೆ ನನಗ್ ಗೊತ್ತಿಲ್ಲ ಅಪ್ಪ. ನನ್ನ ಡೈಲಾಗು ಕರೆಕ್ಟ್ ಆಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ದೊಡ್ಡ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಈಗಲೂ ಝೂಮ್ ಎಷ್ಟು ಕರೆಕ್ಟ್ ಆಗಿ ಹೋಗಿದಾರಲ್ಲ. ಇಲ್ಲ, ಯು ಸ್ಟಾಪ್ ಟಾಕಿಂಗ್. ಇಲ್ಲ, ಒಂದು ಸ್ವಲ್ಪ ದಿನ ಪಾಲಿಟಿಕ್ಸ್ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಬಿಡ್ತಾ ಇರಬೇಡಿ ರೈಲು. ಈಗ ಆಯ್ತು, ಅವ್ರು ಹೇಳೋದು ಹಕ್ಕಿದೆ ಅವ್ರಿಗಿದೆ, ಅವ್ರು ಹೇಳಿ ಪಾಪ. ನಂದೆ ತಪ್ಪಿದೆ, ಅವ್ರ ಬಗ್ಗೆ ನನಗೆ ವೈಯಕ್ತಿಕ ಕೋಪ ಅಲ್ಲ. ನಾನು ಅಷ್ಟು ಪ್ರಬುದ್ಧ ರಾಜಕಾರಣಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಕಾಂಗ್ರೆಸ್ ಸಿಂಗಲ್ ಸಿಮ್ಮ ಫೈಟ್ ಮಾಡುತ್ತೆ. ಯಾರು ನಿಮಗೆ ಹೂ ಟೋಲ್ಡ್ ಯು ಮಿಸ್ಟರ್ ಪ್ರದೀಪ್ ಈಶ್ವರ್ ಸಿಮ್ಮ ಸಿಂಗಲ್ ಫೈಟ್ ಮಾಡುತ್ತೆ ಅಂತ? ಯು ಹ್ಯಾವ್ ಅಬ್ಸಲ್ಯೂಟ್ಲಿ ಝೀರೋ ಐಡಿಯಾ ಆಫ್ ಅನಿಮಲ್ ಕಿಂಗ್ಡಮ್. ಪ್ರಾಣಿ ಪ್ರಪಂಚದ ಕನಿಷ್ಠ ಪ್ರಜ್ಞೆ ನಿಮ್ಗೆ ಇಲ್ಲ ಅಂತ ಹೇಳ್ತೀನಿ ನಾನು. ಹಂಗಾರೆ ಈಗಲೂ ನಾನು ರೆಡಿ. ಸುಧಾಕರ್ ಎಂ ಪಿಗೆ ರಾಜೀನಾಮೆ ಕೊಡಲಿ, ನಾನು ಎಮ್ ಎಲ್ ಎಗೆ ರಾಜೀನಾಮೆ ಕೊಡ್ತೀನಿ. ಅದನ್ನೇ ಹಿಡ್ಕೊಂಡು ಹೋಗ್ತಿರ್ತಾರೆ ಪದೇ ಪದೇ. ಈಗ ಕೆಲಸವೇ ಇಲ್ಲ, ಬೇರೆ ಕೆಲಸವೇ ಹೋಗಲ್ಲ. ಚಿಕ್ಕಬಳ್ಳಾಪುರ ಲೋಕಸಭೆಗೆ ಸುಧಾಕರ್ ವರ್ಸಸ್ ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರ ವಿಧಾನಸಭೆಗೆ ಸುಧಾಕರ್ ವರ್ಸಸ್ ಪ್ರದೀಪ್ ಈಶ್ವರ್, ಎರಡೂ ಕಡೆ ಗೆಲ್ತೀನಿ. ಅಂದ್ರೆ ಸಹಜವಾಗಿ ಗಾದೆ ಮಾತಿದೆ ಊರ ಕಡೆ, ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅಂತ ಒಂದು ಗಾದೆ ಮಾತು ಕರಿ. ಮೂರು ಲಕ್ಷ ಲೀಡಲ್ಲಿ ರಕ್ಷಾರಾಮಯ್ಯ ಗೆಲ್ತಾರೆ ಅಂತ ಹೇಳಿದಂತ ಪ್ರದೀಪ್ ಈಶ್ವರ್ ಇದೀಗ ಇಲ್ಲ ಇಲ್ಲ, ರಕ್ಷಾರಾಮಯ್ಯ ಅವ್ರನ್ನ ಅವ್ರ ನಮ್ದವರೇ ಸೋಲ್ಸ್ಬಿಟ್ಟಿದಾರೆ ಅವ್ರನ್ನ. ಯಾವ ಬೋಳಿ ಮಗ ಹೇಳ್ದ? ರಾಜ್ಯ ಸರ್ಕಾರ ನಮ್ದಿದೆ, ಜಾಸ್ತಿ ಬಾಲ ಬಿಚ್ಚಿದ್ರೆ ಎಡೆಬರಿ ಕಟ್ಟಬೇಕಾಗುತ್ತೆ. ನೀಡ್ ಟು ಹ್ಯಾವ್ ಸಮ್ ಕಂಟ್ರೋಲ್ ಆನ್ ಯುವರ್ ಟಂಗ್ ಅನ್ಸುತ್ತೆ. ಯಾಕೋ ನನ್ ಮನೆ ಚಿಕ್ಕಬಳ್ಳಾಪುರದಲ್ಲಿ ನನ್ ಮನೆ ಇದೆ, ನಾನು ವಾರಕ್ಕೆ 2-3 ದಿನ ಉಳಿತೀನಲ್ಲಿ. ಓಕೆ. ಅಲ್ಲಿ ಕಲ್ಲು ತೂರಾಟ ಮಾಡಿದರೆ, ಗಾಜೆಲ್ಲ ಪುಡಿ ಆಗಿದೆ, 2 ಕಲ್ಲು ಮನೆ ಒಳಗೆ ಬಿದ್ದಿದೆ. ಕಲ್ಲು ಹೊಡೆದಂತ ಕಿಡಿಗೇಡಿಗಳು ಯಾರು ಇರಲಿ, ಹೆಡೆಮರಿ ಕಟ್ಟಿ. ಹೌದು, ಇದು ಭಾರತದ ಪ್ರಜಾಪ್ರಭುತ್ವಕ್ಕೆ ಶೋಭೆ ತರೋದಲ್ಲ. ಒಬ್ಬರು ಸೋಲ್ತಾರೆ, ಒಬ್ರು ಗೆಲ್ತಾರೆ, ಅದನ್ನ ಈ ರೀತಿ ತೋರಿಸೋದಲ್ಲ. ಅದು ಯಾರೇ ಮಾಡಿದ್ದರು ಅವ್ರ ಕಪಾಳಕ್ಕೆ ಹಾಕ್ಬೇಕು. ನಾನು ಹೇಳೋದಿಷ್ಟೇ, ನಾನು ಕೊಟ್ಟಿರೋ ಮಾತಿಗೆ ನಮ್ಮ ಹಿಂದೆ ಹೋಗೋ ಮನುಷ್ಯ ಅಲ್ಲ. ಪದೇ ಪದೇ ಸವಾಲು ಹಾಕಿದ್ರು ಸ್ವೀಕರಿಸಿಲ್ಲ, ನಿಮ್ ತಪ್ಪು. ಮುಖ್ಯ ವಿಷಯಕ್ಕೆ ಬರಲ್ಲ, ನೀವು ನಾಳೆ ರಾಜೀನಾಮೆ ಪತ್ರ ನೀವು ಕೊಡಿ, ನೀವು ಕೊಟ್ಟಿದ್ದ 5 ನಿಮಿಷಕ್ಕೆ ನಾನು ಕೊಡ್ತೀನಿ. ಓಕೆ. ನೀವು ಎಮ್ ಎಲ್ ಎ ಎಂ ಪಿ ಆಗಿ ಸ್ಪರ್ಧಿಸಿ, ನಾನು ಎಮ್ ಎಲ್ ಎ ಎಂ ಪಿ ಆಗ್ತೀನಿ, ನೋಡೋಣ. ಜನಾದೇಶ್ವರ ಆಯ್ ಸ್ಫೂರ್ತಿ ಕಂಡೋರ್ ಕ್ಯಾಮೆ ಕಿಸಿದ್ರಲ್ಲೇ ಆಗೋಯ್ತು ನನ್ನ ಬಾಳೆವು. ನನ್ನ ಮಾತಿನಲ್ಲಿ ನಾನು ನಿಲ್ತೀನಿ. ಓಕೆ. ಅವರು ಈಗ ಎಂ ಪಿ ರಾಜೀನಾಮೆ ಕೊಡ್ಲಿ, ನಾನು ಎಮ್ ಎಲ್ ಎ ರಾಜೀನಾಮೆ ಕೊಡ್ತೀನಿ, ಇಬ್ರು ಎಲೆಕ್ಷನ್ ಹೋಗ್ತೀವಿ. ನಿಮ್ಗೆಲ್ಲ ಯಾವನು ಮೆಟ್ ಬಿಚ್ಚ ಹೊಡೆಯಲಿಲ್ಲಕ್ಕಲ್ಲ, ಅತ್ಯಂಗ ಆಡ್ತೀರ ನನ್ನ ಮಕ್ಳ. ನೀವು ಒಂದ್ ಲೈಕ್ ಮಾಡ್ರಿ, ಒಂದ್ ಫಾಲೋ ಮಾಡ್ರಿ. ಶಿಶೇಂದ್ರ ಲೈಕ್ ಹೋಗ್ಲಿಕ್ಕೆ 5,000 ಲೋಡ್ ಜಾಣ ಚಾಹಿಯೇ.